ನಮ್ಮ ಎಲ್ಲ ವೀಕ್ಷಕರಿಗೆ SSR ಸಿನಿ ಕಿಚನ್ಗೆ ಪ್ರೀತಿಯ ಸ್ವಾಗತ. ನನ್ನ ಬ್ಯಾಚುಲರ್ ದಿನಗಳಲ್ಲಿ ಕೆಲಸದ ನಿಮಿತ್ತ ಫಸ್ಟ್ ಟೈಮ್ ಮನೆ ಬಿಟ್ಟು ಬೇರೆ ಊರಲ್ಲಿ ನೆಲೆಸಿರುವಾಗ ಪ್ರತಿದಿನ ಅನ್ನ ಸಾರು ಮಾಡಿಕೊಂಡು ತಿಂತಾ ಇರೋ ಬೇಜಾರಾಗಿತ್ತು. ಅಮ್ಮನ ರುಚಿ ರುಚಿಯಾದ ಕೈ ಅಡುಗೆ ಮಿಸ್ ಮಾಡ್ಕೊಳ್ತಿದ್ದೆ. ನನಗೆ ಪ್ರತಿದಿನ ಅನ್ನ ಸಾರು ತಿನ್ನೋ ಬದಲು ರಾಗಿ ಮುದ್ದೆನಾದರೂ ಮಾಡ್ಕೊ ಮಗ್ನೆ ಅಂತ ನಮ್ಮಮ್ಮ ಹೇಳಿದ್ರು. ಅಯ್ಯೋ, ರಾಗಿ ಮುದ್ದೆನ ನಾನು ಹೆಂಗೆ ಮಾಡ್ಕೊಳ್ಳಿ, ಅದಕ್ಕೆ ರಾಗಿ ಕೋಲ್ ಬೇಕು, ಅದರದ್ದೇ ಆದ ಪಾತ್ರೆ ಬೇಕು, ಅದಕ್ಕೆ ಅಳತೆ, ಮುದ್ದೆನ ನಾದೋ ರೀತಿ ಅದೆಲ್ಲ ತುಂಬ ಕಷ್ಟ ಅಂತ ಹೇಳಿದೆ. ಅದಕ್ಕೆ ನನ್ನಮ್ಮ ನನಗೋಸ್ಕರನೇ ಯಾವುದೇ ರೀತಿ ಮುದ್ದೆ ಕೋಲಿಲ್ಲದೆ ಮನೆಯಲ್ಲಿರೋ ಪಾತ್ರೆಯಿಂದನೇ ರಾಗಿ ಮುದ್ದೆ ರೆಸಿಪಿನ ಹೇಳ್ಕೊಟ್ಟು ಆ ರೆಸಿಪಿನ ನಿಮಗೂ ಹೇಳ್ಕೊಡ್ತಾ ಇದ್ದೀನಿ. ಯಾವುದೇ ರೀತಿಯ ರಾಗಿ ಕೋಲಿಲ್ಲದೆ, ಸ್ಪೆಷಲ್ ಪಾತ್ರೆ ಇಲ್ಲದೆ, ಸಿಂಪಲ್ಲಾಗಿ 10 ನಿಮಿಷದ ಒಳಗೆ ರಾಗಿ ಮುದ್ದೆ ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತೀನಿ, ಬನ್ನಿ. ನಾನಿಲ್ಲಿ ನನ್ನ ಮನೆಯಲ್ಲಿರೋ ಮೀಡಿಯಮ್ ಸೈಜ್ ಪಾತ್ರೆನ ತೊಗೊಂಡಿದ್ದೀನಿ. ಅಳತೆಗೆ ಒಂದು ಲೋಟನ ತೊಗೊಂಡಿದ್ದೀನಿ. ಈಗ ಅದೇ ಲೋಟದಲ್ಲಿ 4 ಲೋಟದಷ್ಟು ನೀರನ್ನು ಪಾತ್ರೆಗೆ ಹಾಕ್ಕೊಳ್ಳೋಣ. ನಾನಿಲ್ಲಿ 2 ಮುದ್ದೆ ಮಾಡ್ತಾ ಇದ್ದೀನಿ, ಸೊ ಹಾಗಾಗಿ 2 ಗ್ಲಾಸ್ ರಾಗಿ ಹಿಟ್ಟಿಗೆ 4 ಲೋಟದಷ್ಟು ನೀರು. ಇವಾಗ 1/2 ಟೀಸ್ಪೂನಷ್ಟು ಉಪ್ಪು ಹಾಕಿ ಈ ನೀರನ್ನು ಚೆನ್ನಾಗಿ ಕುದಿಲಿಕ್ಕೆ ಬಿಡಿ. ನೋಡಿ, ಈಗ ನೀರು ಚೆನ್ನಾಗಿ ಕುದಿತಾ ಇದೆ. ಈಗ ಒಂದು ಸೌಟ್ ತೊಗೊಂಡು 1 ಸೌಟಷ್ಟು ಬಿಸಿ ನೀರನ್ನು ಒಂದು ಪಾತ್ರೆಗೆ ಹಾಕ್ಕೊಳ್ತಾ ಇದ್ದೀನಿ. ಇದು ಏನಕ್ಕೆ ಅಂದರೆ, ಇನ್ ಕೇಸ್ ನಾವು ಹಾಕಿರೋ ನೀರು ಜಾಸ್ತಿ ಆಗಿರುತ್ತೆ, ಇಲ್ಲ ಕುದಿಯುವಾಗ ನೀರು ಕಡಿಮೆ ಆಗಿರ್ತದೆ. ಸೊ ಮುಂಚೆನೇ ಸ್ವಲ್ಪ ತೆಗೆದುಕೊಂಡಿಟ್ಟಾಗ ರಾಗಿ ಹಿಟ್ಟನ್ನ ಹಾಕಿದ ಮೇಲೆ ನಮಗೆ ಅವಶ್ಯಕತೆ ಇದ್ದರೆ ಈ ಬಿಸಿ ನೀರನ್ನು ಹಾಕ್ಕೊಳ್ಬೋದು, ಮತ್ತು ಅವಶ್ಯಕತೆ ಇಲ್ಲಾಂದರೆ ಪರವಾಗಿಲ್ಲ. ಈಗ ಸ್ಟವನ್ನು ಸಿಮ್ಮಲ್ಲಿ ಇಟ್ಕೋಬೇಕು. ಈಗ ಕುದಿತಾ ಇರುವ ನೀರಿಗೆ 2 ಲೋಟದಷ್ಟು ರಾಗಿ ಹುಡಿನ ಹಾಕ್ಕೊಳ್ತಾ ಇದ್ದೇನೆ. ಇದೊಂದು ಸುಮಾರು 30 ಸೆಕೆಂಡ್ಗಳ ಕಾಲ ನೀರಲ್ಲಿ ಹಾಗೆ ಕುದಿಲಿಕ್ಕೆ ಬಿಡಿ. ನೋಡಿ, ನಮ್ಮ ರಾಗಿ ಕೋಲು ಯಾವುದು ಅಂತ ತೋರಿಸ್ತೇನೆ. ಮನೆಯಲ್ಲಿ ಸಾಮಾನ್ಯವಾಗಿ ಉಪಯೋಗಿಸ್ಕೊಳ್ಳುವ ಸೌಟ್ ಇದೆಯಲ್ಲ, ಮರದ ಸೌಟ್ ಆಗಿರ್ಬೋದು ಇಲ್ಲ ಸ್ಟೀಲ್ ಸೌಟ್ ಆಗಿರ್ಬೋದು, ಅದನ್ನ ಹಿಂಬದಿಯನ್ನು ಇಟ್ಕೊಂಡು ಕಲಿಸ್ಬೇಕು. ನೋಡಿ, ಈ ಥರ ರಾಗಿ ಹಿಟ್ಟನ್ನು ನೀರಲ್ಲಿ ಚೆನ್ನಾಗಿ ಕಲಿಸ್ಬೇಕು, ಚೆನ್ನಾಗಿ ನಾದಬೇಕು. ಸೌಟ್ ಹಿಂದ್ಗಡೆ ಇದೆಯಲ್ಲ, ಚೆನ್ನಾಗಿ ಗಂಟು ಗಂಟು ಆಗದೇ ಇರೋ ರೀತಿಯಲ್ಲಿ ಚೆನ್ನಾಗಿ ನಾದಬೇಕು. ನೋಡಿ, ಈ ಥರ ಚೆನ್ನಾಗಿ ಗಂಟಾಗದಾಗೆ ಚೆನ್ನಾಗಿ ನಾದ್ತಾ ಇದ್ದೇನೆ. ನೋಡಿ, ಈ ಥರ ಚೆನ್ನಾಗಿ ನಾದಬೇಕು, ಈ ಥರ ಬಂದಿದೆ. ನಾನು ಆವಾಗಲೇ ತೆಗೆದಿಟ್ಟ ನೀರು ನನಗೆ ಉಪಯೋಗಿಸ್ಕೊಳ್ಳುವ ಅವಶ್ಯಕತೆ ಬಂದಿಲ್ಲ. ನಿಮಗೇನಾದರೂ ರಾಗಿ ಹಿಟ್ಟು ಡ್ರೈ ಆಯಿತು ಇಲ್ಲ ನೀರು ಕಮ್ಮಿ ಆಯಿತು ಅಂತ ಅನಿಸಿದ್ರೆ ತೆಗೆದಿಟ್ಕೊಂಡಿರುವಂತಹ ಬಿಸಿನೀರನ್ನು ಹಾಕ್ಕೊಳ್ಬೇಕು. ಚೆನ್ನಾಗಿ ನಾದಿದ ನಂತರ ಇದನ್ನು ಒಂದು 30 ಸೆಕೆಂಡ್ ಅಥವಾ 1 ನಿಮಿಷಗಳ ಕಾಲ ಮತ್ತೆ ಮಂದ ಉರಿಯಲ್ಲಿ ಬೇಯಿಸಲಿಕ್ಕೆ ಬಿಡಿ. ನಮ್ಮದು ರಾಗಿ ಹಿಟ್ಟು ಚೆನ್ನಾಗಿ ಬೆಂದಿದೆ. ಈಗ ಒಂದು ಪ್ಲೇಟ್ ತಗೊಳ್ಳಿ, ಅದಕ್ಕೆ 1-2 ಹನಿ ಎಣ್ಣೆನ ಸವರಿ ರೆಡಿ ಮಾಡಿ ಇಟ್ಕೊಂಡಿರಿ. ಈಗ ರೆಡಿ ಇರೋ ರಾಗಿ ಹಿಟ್ಟನ್ನು ಚೆನ್ನಾಗಿ ಪ್ಲೇಟಿಗೆ ಹಾಕಿ ಮುದ್ದೆ ಶೇಪಲ್ಲಿ ಕೈಯಲ್ಲೇ ತಟ್ಟಿ. ನೋಡಿ, ಈ ಥರ ರಾಗಿ ಮುದ್ದೆ ಶೇಪ್ ಚೆನ್ನಾಗಿ ಬಂದಿದೆ. ನೋಡಿ ಯಾವ ಥರ ಬಂದಿದೆ ಅಂತ. ನಾನು ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಉಪ್ಪು ಹಾಕಿದ್ದೀನಿ. ಕೆಲವರು ರಾಗಿ ಮುದ್ದೆಗೆ ಉಪ್ಪು ಇಷ್ಟಪಡಲ್ಲ, ನನಗೆ ಎಸ್ಪೆಷಲಿ ಒಂದು ಸ್ವಲ್ಪ ಉಪ್ಪಿದ್ರೆ ಚೆನ್ನಾಗಿ ಅನಿಸುತ್ತೆ. ಸೊ ಹಾಗಂತ ತುಂಬಾ ಉಪ್ಪು ಹಾಕಿದ್ರು ರಾಗಿ ಮುದ್ದೆ ಉಪ್ಪುಪ್ಪಾಗುತ್ತೆ. 1/2 ಟೀಸ್ಪೂನಷ್ಟೇ ಉಪ್ಪು ಹಾಕ್ಕೋಬೇಕು. ನೋಡಿ, ನಮ್ಮ ರಾಗಿ ಮುದ್ದೆ ಬ್ಯೂಟಿಫುಲ್ ಆಗಿ ಬಂದಿದೆ. ಇದನ್ನು ನೀವು ಮಟನ್ ಸಾರು, ಚಿಕನ್ ಸಾರು ಅಷ್ಟೇ ಯಾಕೆ, ತರಕಾರಿ, ಸೊಪ್ಪು ಸಾರು, ಬಸ್ಸಾರು ಜೊತೆ ತಿಂತಾ ಇದ್ರೆ ಆಹಾ, ಇನ್ನೇನು ಬೇಡ ರೀ. ಸೊ ಇನ್ಯಾಕೆ ತಡ, ದಿನದ 1 ಹೊತ್ತಲ್ಲಿ ಈ ಥರ ರಾಗಿ ಮುದ್ದೆ ಮಾಡಿಕೊಂಡು ಹೆಲ್ದಿ ಜೀವನ ನಡೆಸಿ. ಇನ್ನಷ್ಟು ಈಸಿ, ಕ್ವಿಕ್, ಸಿಂಪ್ಲೆಸ್ಟ್ ರೆಸಿಪಿ ಜೊತೆ ಮತ್ತೆ ಸಿಗ್ತೀನಿ. ಅಲ್ಲಿ ತನಕ ಸಿ ಯು ಸೂನ್.